ಕ್ರಿಯಾತ್ಮಕ ತರಬೇತಿಯನ್ನು ನಡೆಸಿರತಕ್ಕಂತಹ ಅಭ್ಯರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ ಮತ್ತು ಯಾರೆಲ್ಲ ಉದ್ಯೋಗ ಆಕಾಂಕ್ಷೆಯನ್ನು ಹೊಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲನ್ನು ನೀವು ತುಂಬ ದಿವಸದಿಂದ ನೋಡ್ತಾ ಇದ್ದೀರಿ. ನಿಮಗೊಂದು ಗುಡ್ ನ್ಯೂಸನ್ನು ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಸಂಕಟ ಕಾಲದ ಸಂತಸ ಅಂತಕ್ಕಂಥ ಒಂದು ಟೈಟಲ್ನಲ್ಲಿ ನಾವು ಈ ಒಂದು ನ್ಯೂಸನ್ನು ನೋಡ್ಬೋದಾಗಿದೆ. ಸೊ ಈ ನ್ಯೂಸ್ ಅಲ್ಲಿ ನಮಗೆ ಒಂದಷ್ಟು ನಮ್ಮ ಒಂದು ತರಬೇತಿಗೆ ಮತ್ತು ನಮ್ಮ ಒಂದು ಉದ್ಯೋಗ ಆಕಾಂಕ್ಷೆಗೆ ಒಂದು ಸ್ವಲ್ಪ ಒಂದು ಚೇತರಿಕೆ ಬರುವಂತಹ ಒಂದು ಅಂಶ ಈ ಒಂದು ಸುದ್ದಿಯಲ್ಲಿರೋದ್ರಿಂದ ನಾನು ನಿಮಗೆ ಈ ಒಂದು ಮಾಹಿತಿ ಪಾಸಿಟಿವ್ ಆಗಿ ಅದರಿಂದ ನೀವು ಮೋಟಿವೇಶನನ್ನು ಹೊಂದಿ ಒಂದು ಸ್ವಲ್ಪನಾದರೂ ಓದಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಈ ಒಂದು ವಿಡಿಯೋವನ್ನು ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತ ನೋಡೋಣ. ರಾಜ್ಯದಲ್ಲಿ 25,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಕ್ರಮ. ಪೊಲೀಸ್ ಇಲಾಖೆ ನಿಮಗೆ ಆಲ್ರೆಡಿ ನೋಡಿರ್ಬೋದು, ಶಿಕ್ಷಕರು, FDA ಫಾರೆಸ್ಟ್ ಗಾರ್ಡ್ ನೇಮಕಾತಿ ಪ್ರಕ್ರಿಯೆ ಆರಂಭ ಮಾಡಿದ್ದಾರೆ. ಅಂದರೆ ನೇಮಕಾತಿ ಲಾಕ್ ಓಪನ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಶೀರ್ಷಿಕೆಯಲ್ಲಿ ನೋಡ್ಬೋದು. ಅದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸುದ್ದಿ ಏನಪ್ಪ ಅಂದರೆ, ಸಾಕಷ್ಟು ಜನ ಶಿಕ್ಷಕರ ಹುದ್ದೆಗೆ ತುಂಬ ಟ್ರೈ ಮಾಡ್ತಿದ್ದೀರಿ. ಅಂದರೆ ನಮಗೆ ಟೀಚರ್ ಜಾಬ್, ಗೌರ್ಮೆಂಟ್ ಸ್ಕೂಲ್ ಟೀಚರ್ ಜಾಬ್ ಸಿಕ್ಕರೇ ಸಾಕು, ಇಲ್ಲ ಅಂದರೆ ನಮ್ಮ ಜೀವನನೇ ಇಲ್ಲ ಅನ್ನೋಷ್ಟು ಒಂದು ಗಂಭೀರ ಸ್ಥಿತಿಗೆ ಹೋಗಿರುತ್ತೆ. ಅದಕ್ಕೆ ಕಾರಣ ಮತ್ತು ಅನಿವಾರ್ಯತೆಗಳು ಇದ್ದಾವೆ. ಏನಪ್ಪ ಎಲ್ಲ ಕಾರಣಗಳು ಅಂತ ನಿಮಗೆ ಈಗ ಆಲ್ರೆಡಿ ವಾಸ್ತವದಲ್ಲಿ ನೋಡೋದಾದರೆ, ನಮಗೆ ಸ್ಯಾಲ್ರಿ ಕಡಿಮೆ ಇದೆ ಅಂತಕ್ಕಂಥದ್ದು, ಹಾಗೆ ರಜದಲ್ಲಿ ಸಂಬಳ ಕೊಡೋದಲ್ಲ ಅಂತಕ್ಕಂಥದ್ದು, ಮತ್ತು ಹೆವಿ ವರ್ಕ್ ಮಾಡಿಸ್ಕೊಳ್ತಾರೆ ಅಂತಕ್ಕಂಥದ್ದು, ಇನ್ನೇನೋ ಇರ್ಬೋದು, ಅಥವಾ ಹೋಗಲಿಕ್ಕೆ ಬರಲಿಕ್ಕೆ ಸಮಸ್ಯೆ ಅಂತಕ್ಕಂಥದ್ದು, ಕೆಲವರಿಗೆ ಇಂಗ್ಲೀಷ್ ಬರೋದಿಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂತಕ್ಕಂಥದ್ದು, ಅನೇಕ ಸಮಸ್ಯೆಗಳಿರುತ್ತವೆ. ಕೆಲವೊಂದು ಕಡೆ ಸಮಸ್ಯೆಗಳಿಲ್ಲದೆ ಉತ್ತಮವಾದ ಸ್ಯಾಲ್ರಿ ಕೂಡ ಸಿಗ್ತಾ ಇದ್ದಾವೆ. ನಾವು ಎರಡನ್ನೂ ಕೂಡ ವಿಮರ್ಶೆ ಮಾಡಬೇಕಾಗುತ್ತೆ. ಆದಷ್ಟು 90% ಶಿಕ್ಷಕರು ಏನು ಹೇಳ್ತಾ ಇದ್ದಾರೆ, ಖಾಸಗಿಯಲ್ಲಿ ಇರ್ತಕ್ಕಂಥವ್ರು ನಮಗೆ ಸರ್ಕಾರಿ ಉದ್ಯೋಗನೇ ಬೇಕು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ 10,000 ಶಿಕ್ಷಕರ ಒಂದು ನೇಮಕಾತಿ ತುರ್ತಾಗಿ ನಡೀತದೆ ಅಂತಕ್ಕಂಥದ್ದು. 10,000 ಶಿಕ್ಷಕರ ಹುದ್ದೆಗಾಗಿ ತುರ್ತಾಗಿ ನೇಮಕ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ರಾಜ್ಯದಲ್ಲಿ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದ್ದು ಈಗಾಗಲೇ TET ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಿದೆ. ಇಲಾಖೆಯು ಜುಲೈನಲ್ಲಿ TET ನಡೆಸಿ ಆಗಸ್ಟ್ ವೇಳೆಗೆ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವಂತಹ ಗುರಿಯನ್ನು ಹೊಂದಿದೆ. ಸೊ TET ನೀವು ನಡೆಸ್ತಾರೆ, ನೀವು ಯಾವುದೇ ಗೊಂದಲವನ್ನು ಇಟ್ಕೋಬೇಡಿ. TET ಪರೀಕ್ಷೆ ನಾವು ಇಲ್ಲಿ ಕೊಟ್ಟಿರುವಂತೆಯೇ ಆಗಸ್ಟಲ್ಲಿ ನಡೆಸುವಂಥ ಸಾಧ್ಯತೆ ಇದೆ. ಹಾಗಾಗಿ ನೀವು ಈಗಲಿಂದನೇ ಅಭ್ಯಾಸವನ್ನು ಮಾಡಿ, ಒಂದು ಅಂಕದಿಂದ ಎಷ್ಟೋ ಜನ ನೀವು ಅಂಕಗಳನ್ನು ಕಳ್ಕೊಂಡು ಜಾಬ್ ಆಗೋದನ್ನು ತಪ್ಪಿಸ್ಕೊಂಡಿರ್ತೀರಿ. ಹಾಗೆಯೇ ಇನ್ನೊಂದು, ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತ ಕೂಡ ನಾವು ನೋಡ್ಬೋದು. ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ 10,565, ಪೊಲೀಸ್ ಕಾನ್ಸ್ಟೇಬಲ್ 6,686, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 718 ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು. ಇನ್ನು ದ್ವಿತೀಯ ದರ್ಜೆ ಸಹಾಯಕರು SDA 1,279, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 3,106, ಯೋಜನಾ ನಿರ್ದೇಶನಾಲಯದಲ್ಲಿ 800, ಪದವಿ ಕಾಲೇಜು ಪ್ರಾಂಶುಪಾಲರು 310, ಪದವಿ ಕಾಲೇಜು ಉಪನ್ಯಾಸಕರು ಸಹ ಪ್ರಾಧ್ಯಾಪಕರ ಹುದ್ದೆಗೆ 1,242, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ 350 ಹುದ್ದೆಗಳು, ಮತ್ತು ಪಂಚಾಯಿತಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು 151 ಹುದ್ದೆಗಳು, ಫಾರೆಸ್ಟ್ ಗಾರ್ಡ್ 339 ಹುದ್ದೆಗಳು, ವಿವಿಧ ಇಲಾಖೆಗಳಲ್ಲಿ ಸ್ಟೆನೋಗಳು ಇವರು 398, ವಿವಿಧ ಇಲಾಖೆಗಳಲ್ಲಿ ಬೆರಳಚ್ಚುಗಾರರು 441, ESI ನಿರ್ದೇಶನಾಲಯದಲ್ಲಿ 199 ಹುದ್ದೆಗಳು, ಹಾಗೆ BBMP ಅಲ್ಲಿ ವಿವಿಧ ಹುದ್ದೆಗಳು 105. ನೀವು ನೋಡ್ಬೋದು. ಸೊ ಇಷ್ಟು ಉದ್ಯೋಗಗಳು ನಿಮಗೆ ಸಿಗುವಂಥ ಸಾಧ್ಯತೆ ಇರುತ್ತೆ. ಸೊ ನೀವು ಯಾವುದಾದ್ರೂ ಒಂದು ಉದ್ಯೋಗ ನನಗೆ ಇಂಥದ್ದೇ ಜಾಬ್ ಬೇಕು ಅಂತಕ್ಕಂಥದ್ದಲ್ಲ, ಸೊ ಹಾಗಾಗಿ ನೀವು ತರಬೇತಿಯನ್ನು ಈಗಲಿಂದನೇ ಪಡ್ಕೊಳ್ಳಿ, ಅದಕ್ಕೆ ಬೇಕಾಗಿರುವಂಥ ಪರಿಕರಗಳನ್ನು ಬಳಕೆ ಮಾಡಿಕೊಳ್ಳಿ. ಹಾಗೆ 16,000 ಪೊಲೀಸ್ ಅವರು ಮುಂದಿನ 2 ವರ್ಷಗಳಲ್ಲಿ ರಾಜ್ಯಕ್ಕೆ ಬೇಕು ಅಂತಕ್ಕಂಥದ್ದು, ಅದರಲ್ಲಿ ಬ್ಯಾಕ್ಲಾಕ್ ಹುದ್ದೆಗಳು ಕೂಡ 2,508 ಹುದ್ದೆಗಳಿದ್ದಾವೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಈ ಒಂದು ವಿಜಯ ಕರ್ನಾಟಕದ ಒಂದು ಪತ್ರಿಕೆ ನಾನು ನಿಮಗೆ ತಿಳಿದೀನಿ. ಸೊ ಈ ಒಂದು ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭ್ಯಾಸವನ್ನು ಇನ್ನಷ್ಟು ಚುರುಕುಗೊಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ನೀವು ಪ್ರಯತ್ನವನ್ನು ಬಿಡಬೇಡಿ, ಪ್ರಯತ್ನ ನಿಮ್ಮದು, ಫಲ ಅದ್ರ ಮುಂದಿಂದು ಅಂತ ಹೇಳ್ತಾ, ಸೊ ಜಾಬ್ ಫಾರ್ ಯು, ಇಫ್ ಯು ವಾಂಟ್ ಟು ಮೇಕ್ ಸಕ್ಸಸ್ ಇನ್ ಯುವರ್ ಲೈಫ್ ಯು ಹ್ಯಾವ್ ಟು ಬಿ ಮೋಟಿವೇಟೆಡ್ ಬೈ ಸಮಥಿಂಗ್ ಎಲ್ಸ್. ನಿಮ್ಮ ಕಷ್ಟಗಳೇ ನಿಮಗೆ ಒಂದು ದಾರಿಯನ್ನು ತಂದುಕೊಡಲಿ ಅಂತ ಹೇಳ್ತಾ, ಯಾಕೆಂದರೆ ನಾವು ಯಾವಾಗಲೂ ಸುಖವಾಗಿದ್ದರೇ ಎಲ್ಲ ಅನುಭವಕ್ಕೆ ಬರೋಲ್ಲ, ಕತ್ತಲಿಗೆ ಹೋದಾಗಲೇ ಕತ್ತಲಿನ ಅನುಭವಗಳು ಸಿಗೋದು. ಹಾಗಾಗಿ ನೀವು ಈಗಲಿಂದನೇ ಪ್ರಯತ್ನ ಮಾಡಿ. ಅದಾಗೋದಿಲ್ಲ, ಅದು ಕಾಲ್ ಮಾಡೋದಿಲ್ಲ, ಸುಮ್ಮನೆ ಹೇಳ್ತಾರೆ, ಫೇಕ್ ನ್ಯೂಸು ಅವೆಲ್ಲ ಬಿಡ್ರಿ. ಅಭ್ಯಾಸ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ಲಾಸ್ ಆಗೋದಿಲ್ಲ. 1 ತಿಂಗಳು ಅಥವಾ 15 ದಿವಸ ಅಥವಾ 1-6 ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು, ಆದರೆ 1 ದಿನ ನಿಮಗೆ ರಸ್ತೆ ರೆಡಿ ಇರುತ್ತೆ, ಆದರೆ ನಿಮ್ಮ ಗಾಡಿ ಸ್ಟಾರ್ಟ್ ಇರೋದಿಲ್ಲ, ಅದಕ್ಕೆ ಸರಿಯಾದ ತಾಲೀಮು ನಡೆಸಿರೋದಿಲ್ಲ. ಹಾಗಾಗಿ ನೀವು ನಿಮ್ಮ ಗಾಡಿಯನ್ನು ಚೆನ್ನಾಗಿ ಇಟ್ಕೊಂಡ್ರೆ
ಅದು ಯಾವಾಗಾದರೂ ರಸ್ತೆ ಆಗಲಿ ಆಗ ನೀವು ಸರಿಯಾದ ವೇಗದಲ್ಲಿ ನೀವು ಹೋಗಿ ಗುರಿಯನ್ನು ತಲುಪಬಹುದು. ಸೊ ಧನ್ಯವಾದಗಳು.